ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈಸೂರು ಪ್ರಾಪರ್ಟಿ ಸರ್ವಿಸ್. ಸ್ನೇಹಿತರೆ, ನಾನಿವತ್ತು ನಿಮಗೆ ಮೈಸೂರಿನಲ್ಲಿರುವಂತಹ ದಟ್ಟಗಳ್ಳಿ ಅಂತ ಇದೆ ಮೈಸೂರು ಹತ್ರ. ಸೊ ದಟ್ಟಗಳ್ಳಿ ಪಕ್ಕದಲ್ಲಿ ನಿಮಗೆ ಆರ್ ಟಿ ನಗರ ಅಂತ ಇದೆ. ಸೊ ಆರ್ ಟಿ ನಗರ ಅಡ್ಜಸೆಂಟ್ ಆಗಿರೋ ಒಂದು ಶ್ರೀ ಸಾಯಿ ಗಾರ್ಡನಿಯಾ ಅಂತ ಒಂದು ಲೇಔಟ್ ಇದೆ. ಸೊ ಇದು ಬಂದು ನಿಮಗೆ ಮೂಡ ಅಪ್ರೂಟ್ 30-40 ಈಸ್ಟ್ ಫೇಸಿಂಗ್ ಸೈಟು, ಆಪೋಸಿಟ್ ಪಾರ್ಕ್ ಇದೆ. ಸೊ ಇದು ನಿಮಗೆ ಪ್ರೈಸ್ ಬಂದು 33 ಲ್ಯಾಕ್ಸ್ ಸ್ಲೈಡ್ಲಿ ನೆಗೋಷಿಯಬಲ್ ಇದೆ ಸ್ನೇಹಿತರೆ. ಸೊ ಮೂಡ ಅಪ್ರೂವ್ಡ್, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರೋವಂಥದ್ದು. ಸೊ ಅಟ್ ಪ್ರೆಸೆಂಟು ಇನ್ನೊಂದು 3-4 ವರ್ಷ 5 ವರ್ಷ ಆದರೆ ಇಲ್ಲಿ ಆರಾಮಾಗಿ ಮನೆ ಕಟ್ಬೋದು. ಸದ್ಯಕ್ಕೆ ಕಟ್ಬೋದು, ಬಟ್ ಫೆಸಿಲಿಟೀಸ್ಗಳಿಲ್ಲ. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಮತ್ತು ಲೊಕೇಶನ್ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತೇಳಿ, ಬನ್ನಿ ನೋಡೋಣ. ಹಾಗಾದರೆ ನೋಡಿ, ಈಗ ಸ್ನೇಹಿತರೆ ನಾವಿವಾಗ ನಿಮಗೆ ದಟ್ಟಕಳ್ಳಿ ಜಂಕ್ಷನ್ ಆದಿತ್ಯ ಸರ್ಕಲ್ ಅಂತ ಇದೆ. ಅಲ್ಲಿ ನೀವು ಇದು ಆ್ಯಕ್ಚುಲಿ ಮೈಸೂರು ರಿಂಗ್ ರೋಡು, ನಿಮಗೆ ರೌಂಡ್ ಶೇಪಲ್ಲಿ ನಿಮಗೆ ರೇಡಿಯಸಲ್ಲಿ ಬರುತ್ತೆ ರಿಂಗ್ ರೋಡ್ ಬಂದಿದ್ದು. ಸೊ ಇದು ದಟ್ಟಕಳ್ಳಿ ಸೇರೋವಂಥ ಲೊಕೇಶನ್ನು. ಎದುರುಗಡೆ ಯೂನಿವರ್ಸಿಟಿ ಲೇಔಟ್ ಎದುರುಗಡೆ ಒಂದು ರೋಡ್ ಬರುತ್ತೆ, ಆರ್ ಟಿ ನಗರ ಡಬಲ್ ರೋಡು. ಸೊ ನಾನು ರೈಟ್ ಕಟ್ ಮಾಡ್ತಾ ಇದ್ದೇನೆ ನೋಡಿ. ಸೊ ಇದು ಆರ್ ಟಿ ನಗರ ಮೇನ್ ಎಂಟ್ರೆನ್ಸ್, ಇದು ರಿಂಗ್ ರೋಡ್ ಪಕ್ಕದಲ್ಲಿ ಇರೋಂಥದ್ದು ಆರ್ ಟಿ ನಗರ. ಸೊ ಅದ್ರ ಪಕ್ಕದಲ್ಲಿ ಇರೋವಂಥದ್ದು ನಾನು ತೋರಿಸ್ತಾ ಇರೋಂಥ ಲೇಔಟ್. ನಿಮಗೆ 30-40 ಒಂದೇ ಒಂದು ಈಸ್ಟ್ ಫೇಸಿಂಗ್ ಸೈಟ್ ಅವೈಲೇಬಲ್ ಇದೆ ಸೇಲ್ಗೆ ಸ್ನೇಹಿತರೆ. ಸೊ ಇದು ನಿಮಗೆ ಆರ್ ಟಿ ನಗರ ಡಬಲ್ ರೋಡ್ ಸ್ನೇಹಿತರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಡೆವಲಪ್ಮೆಂಟ್ಸು ಸದ್ಯಕ್ಕೆ ಇನ್ನೂ ಏನೂ ಆಗಿಲ್ಲ ಸ್ನೇಹಿತರೆ. ಯಾಕಂದರೆ ಆರ್ ಟಿ ನಗರದಲ್ಲಿ ಇಲ್ಲ ಅಂದರೆ ಒಂದು 50-60 ಮನೆ ಸಿಗ್ಬೋದು ಅಷ್ಟೇ. ಸೊ ಇನ್ ಫ್ಯೂಚರ್ಗೆ, ಸೊ ರಿಂಗ್ ರೋಡ್ ಆದಮೇಲೆ ನಿಮ್ಗೆ 5 ಕಿಲೋಮೀಟರ್ ರೇಡಿಯಸಲ್ಲಿ ಎಲ್ಲ ಡೆವಲಪ್ಮೆಂಟ್ಸು 100% ಆಗುತ್ತೆ. ಆವಾಗ ರೇಟ್ ಮಾತ್ರ ನಿಮಗೆ ಈ ಪ್ರೈಸಿಗೆ ಖಂಡಿತವಾಗ್ಲೂ ಸಿಗಲ್ಲ ಸ್ನೇಹಿತರೆ. ಏನಿವತ್ತು ದಟ್ಟಗಳಲ್ಲಿ 60-70 ಲಕ್ಷ ಸೈಟ್ ವ್ಯಾಲ್ಯೂ ಹೇಳ್ತಾ ಇದ್ದಾರೆ. ಸೊ ಆ ವ್ಯಾಲ್ಯೂ ಇಲ್ಲಿ ಬಂದುಬಿಡುತ್ತೆ. ಸೊ ಈ ಪ್ರೈಸ್ ಬಂದು ನಿಮಗೆ ಸರ್ 33 ಲ್ಯಾಕ್ಸ್ ಇದೆ, ಇದು ಸ್ಲೈಡ್ಲಿ ನೆಗೋಷಿಯಬಲ್ ಸ್ನೇಹಿತರೆ. ಸೊ ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ ಲೇಔಟ್ ಈಗ. ಸೊ ಇದೇ ಲೇಔಟ್ ಇದು ಆರ್ ಟಿ ನಗರ ಪಕ್ಕದಲ್ಲಿರೋವಂಥದ್ದು. ಸೊ ನೋಡಿ, ಸೊ ಕಂಪ್ಲೀಟ್ ಲೇಔಟ್ ರೆಡಿ ಆಗಿದೆ. ಸೊ ಯಾರೋ ಒಂದು ಲೇಔಟಲ್ಲಿ ಒಂದು 2 ಜನ ಆಲ್ರೆಡಿ ಮನೆ ಕಟ್ಟಿದ್ದಾರೆ ಸ್ನೇಹಿತರೆ. ಸೊ ಆ ಮನೆಗಳನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಹೇಗಿದೆ ಅಂತೇಳಿ. ಸೊ ಇದ್ರ ಎದುರುಗಡೆ ಮ್ಯಾಪಲ್ ಗ್ರೀನ್ ಅಂತ ಒಂದು ಲೇಔಟ್ ಇದೆ. ಸೊ ಅದು ತುಂಬ ಚೆನ್ನಾಗಿದೆ ಮೇಕಿಂಗು, ಒಳ್ಳೆ ಲೇಔಟು. ಸೊ ನೋಡಿ ಸ್ನೇಹಿತರೆ, ಈಗಿದೆ ಲೇಔಟು. ಸೊ ನಿಮಗೆ ಅಲ್ಲಿ ಪ್ರೈವೇಟ್ ಲೇಔಟ್ಸಲ್ಲೆಲ್ಲ ನಿಮಗೆ 30 ಫೀಟ್ ರೋಡ್ ಕೊಡೋದು ಮ್ಯಾಕ್ಸಿಮಮ್. ಯಾರೋ ನಿಮಗೆ 40-50-60 ಫೀಟ್ ರೋಡೆಲ್ಲ ಕೊಡಲ್ಲ ಸ್ನೇಹಿತರೆ. ಮೇನ್ ಎಂಟ್ರೆನ್ಸ್ ಮಾತ್ರ ನಿಮಗೆ 40 ಫೀಟ್ ರೋಡ್ ಇರುತ್ತೆ. ಎಲ್ಲ ಸೈಟ್ ಲೈನ್ ಇರೋ ಕಡೆ ನಿಮಗೆ 30 ಫೀಟ್ ರೋಡ್ಗಳು ಸಿಗುತ್ತೆ ಸ್ನೇಹಿತರೆ ನಿಮಗೆ. ಸೊ ಅಲ್ಲಿ ನೋಡಿ, ಮನೆ ಕಾಣ್ತಾ ಇದೆ ಸ್ನೇಹಿತರೆ. 2 ಮನೆ, ಒಂದು ಆಲ್ರೆಡಿ ಒಂದು ಮನೇಲಿ ವಾಸ ಇದ್ದಾರೆ ಆ್ಯಕ್ಚುಲಿ. ಸೊ ಇನ್ನೊಂದು ಮನೇಲಿ ಇವಾಗ ಬಿಲ್ಟ್ ಮಾಡ್ತಾ ಇದ್ದಾರೆ. ಸೊ ದಟ್ಟಗಳಿನೆಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ಸ್ನೇಹಿತರೆ, ಇಲ್ಲಿ ಅದೇ ಅಲ್ಲಿ ಒಂದು ಮನೆ ತೊಗೊಳ್ಳೋ ಬದಲು ಇಲ್ಲಿ ಸೈಟು ಕಮ್ ಮನೆ ಅರ್ಧ ರೇಟ್ ಕಟ್ಬೋದು ಸ್ನೇಹಿತರೆ. ಸೊ ಇದು ನಿಮಗೆ ರಿಂಗ್ ರೋಡ್ ಕನೆಕ್ಟಿವಿಟಿ ಇದೆ ಇನ್ ಫ್ಯೂಚರ್ಗೆ. ಸೊ ಆ ರೋಡ್ಗಳು ಇನ್ನೂ ಕನೆಕ್ಟಿವಿಟಿಗಳು ಸಿಕ್ಕಿಲ್ಲ ಸ್ನೇಹಿತರೆ. ಸೊ ಈ ಸೈಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ಈಸ್ಟ್ ಫೇಸಿಂಗ್ ಸೈಟ್ ಇದು. ನೋಡಿ, ನನ್ನ ರೈಟ್ ಸೈಡಲ್ಲಿ ಪಾರ್ಕ್ ಇದೆ ನೋಡಿ, ಪಾರ್ಕ್ ಎದುರುಗಡೆ ಆಪೋಸಿಟು. ಸೊ ಅಲ್ಲೊಂದು ಮಿನಿ ಬಂಗ್ಲೆ ಥರನೇ ಕಟ್ಕೊಂಡಿದ್ದಾರೆ ಯಾರೋ ಒಬ್ಬರು. ಸೊ ಸೈಟು ನಿಮಗೆ 80% ಲೋನ್ ಆಗುತ್ತೆ ಸ್ನೇಹಿತರೆ. ಯಾರು ವೈಟಿಗೆ ಬೇಕು ಅಂತ ಹೇಳ್ತಾ ಇರ್ತಾರೆ ನಂತರ ಕಾಲ್ ಮಾಡಿ. ಸೊ ಅವ್ರಿಗೆ ಈ ವೈಟ್ ಈ ಪ್ರಾಪರ್ಟಿ ಆಗುತ್ತೆ ಸ್ನೇಹಿತರೆ, ವೈಟ್ಗೆ 80% ಲೋನ್ ಕೊಡ್ತಾರೆ ಇದಕ್ಕೆ. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಅದೇ ಸೈಟ್, ಅದು ಕಾಣ್ತಾ ಇರೋವಂಥದ್ದು. ಸೊ ಎದುರುಗಡೆ ಪಾರ್ಕ್ ಇದೆ. ಸೊ ಸೈಟ್ ಇದ್ರೆ ಅದರಲ್ಲೂ ನಿಮಗೆ ಈಸ್ಟ್ ಫೇಸಿಂಗು, ಆಪೋಸಿಟ್ ಪಾರ್ಕು, ಇದ್ರ ವ್ಯಾಲ್ಯೂಯೇಷನೇ ತುಂಬ ಜಾಸ್ತಿ ಆಗ್ಬಿಡುತ್ತೆ ಸ್ನೇಹಿತರೆ. ಸೊ ನಿಮಗೇನಾದರೂ ಈ ಸೈಟ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮಲ್ಲಿ ಪ್ಯಾಲೇಸ್ ಸಿಟಿ ಗ್ರೂಪ್ ಅಂತ ಕನ್ಸ್ಟ್ರಕ್ಷನ್ ಕಂಪ್ನಿ ಕೂಡ ಇದೆ. ನಮ್ಮಲ್ಲಿ ಆರ್ಕಿಟೆಕ್ಚರ್ ಪ್ಲಾನ್ ಎಸ್ಟಿಮೇಷನ್, ಮೂಡ ಕಾರ್ಪೊರೇಷನ್ ಪ್ಲಾನ್ ಅಪ್ರೂವಲ್, 3D ವ್ಯಾಲ್ಯೂಯೇಷನ್, ಕನ್ಸಲ್ಟೆನ್ಸಿ, ಸ್ಟ್ರಕ್ಚರಲ್ ಡ್ರಾಯಿಂಗ್, ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಫ್ರೀ ಆಗಿರುತ್ತೆ ನಮ್ಮ ಹತ್ರ ಮನೆ ಕಟ್ಸ್ಕೊಂಡ್ರೆ. ಸೊ ವಿ ಆಲ್ಸೋ ಬಿಲ್ 20-30 ಸಿಂಗಲ್ ಫ್ಲೋರ್, 20-30 ಡ್ಯೂಪ್ಲೆಕ್ಸ್, 20-30 ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್, 30-40 ಸಿಂಗಲ್ ಫ್ಲೋರ್, 30-40 ಡ್ಯೂಪ್ಲೆಕ್ಸ್ ಹೌಸ್. ವಿ ಆಲ್ಸೋ ಡೂ ಇಂಟೀರಿಯರ್ ಡಿಸೈನಿಂಗ್ ಲೈಕ್ TV ಕ್ಯಾಬಿನೆಟ್ಸ್, ಇಟಾಲಿಯನ್ ಕಿಚನ್, ಸ್ಟೈಲಿಶ್ ವಾಲ್ ಪೇಂಟಿಂಗ್, ವುಡ್ ವರ್ಕ್ಸ್ ಆ್ಯಂಡ್ ಆಲ್ಸೋ POP ವರ್ಕ್, ಕಂಪ್ಲೀಟ್ ವಾರ್ಡ್ರೂಬ್ಸ್ ಫಾರ್ ರೂಮ್ಸ್. ಹಾಗೆ ನಮ್ಮಲ್ಲಿ ತುಂಬ ಟ್ರೆಡಿಷನ್ ಆಗಿರೋಂಥ ತೊಟ್ಟಿ ಮನೆ ಕನ್ಸ್ಟ್ರಕ್ಷನ್ ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ. ಈ ತೊಟ್ಟಿ ಮನೆ ಕಟ್ಟೋದಕ್ಕೆ ಮಿನಿಮಮ್ 30-40,200 ಸ್ಕ್ವೇರ್ ಫೀಟ್ ಮೇಲಿರಬೇಕು ಪ್ಲಾಟ್ ಸೈಜ್ ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.